ಸರ್, ಏನೂ ಇಲ್ಲ. ಬೆಳಗ್ಗೆ ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನು ನನ್ನ ಹೆಸರು ಮಂಜುಳಾ ಹೆಚ್ಚನ್ ಅಂತ. ಈ ಶಾಲೆಯಲ್ಲಿ ನಾನು ಸುಮಾರು 18 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಾನೇ ನೋಡ್ಕೊಳ್ಳೋದು. ನಾನು ಇವತ್ತು ಈ ಒಂದು ಸೂಕ್ಷ್ಮವಾದ ಘಟನೆಗಳೆಲ್ಲ ಎಲ್ಲ ಮನವರಿಕೆ ಆಗಿತ್ತಲ್ಲ, ನಾನು ಬೆಳಗ್ಗೆ 9:30 ಗಂಟೆಗೆ ಬಂದೆ. ನನ್ನ ಜೊತೆಗೆ ನಮ್ಮ ಅಸಿಸ್ಟೆಂಟ್ ಹೆಚ್ಚಮ್ಮ ಉಮೇಶ್ ಸಾರು, ಮತ್ತು ಇನ್ನು ರಾಧಿಕಾ ಮೇಡಮ್ ಅಂತ ಇನ್ನೊಂದಿಬ್ಬರು ಟೀಚರ್ಸ್ನ ಸ್ಟಾಫ್ನ ಜೊತೆಲೇ ಕೂರಿಸ್ಕೊಂಡು ನಾನು ಕಾರಿಡಾರಲ್ಲಿ ಎಂಟ್ರೆನ್ಸಲ್ಲೇ ಚೇರ್ ಹಾಕ್ಕೊಂಡು ಕೂತಿದ್ದೀವಿ. ಏನಿಲ್ಲ ಸರ್, ಎಲ್ಲ ಮಕ್ಕಳೂ ಕರೆಕ್ಟಾಗೆ ಬಂದರು. ಕೆಲವು ದೊಡ್ಡ ಮಕ್ಕಳು 9, 10ನೇ ಕ್ಲಾಸ್ ಮಕ್ಕಳು ಏನಾದರೂ ಹಾಕ್ಕೊಂಬರ್ತಾರೋ ಅಂತ ನಾನು ಡೌಟ್ ಮಾಡ್ಕೊಂಡಿದ್ದೆ ಮನಸ್ಸಲ್ಲಿ. ಥ್ಯಾಂಕ್ ಗಾಡ್, ಅವರು ಹಿಂದಿನ ದಿವಸ ಪೇರೆಂಟ್ಸ್ ಮೀಟಿಂಗ್ ಮಾಡಿಬಿಟ್ಟಿದ್ದೆ. ಸೊ ಸ್ವಲ್ಪ ಅವರೆಲ್ಲ ಎಜುಕೇಟ್ ಆಗಿ ಯಾರೂ ಕೂಡ ಬುರ್ಕಾ ಆಗಲಿ ಇದಾಗಲಿ ಎಂಥದ್ದು ಹಿಜಾಬ್ ಆಗಲಿ ಏನೂ ಹಾಕೊಂಬಲ್ಲ, ಮಾಮೂಲಿ ಚೂಡಿದಾರ್ಗಳ್ನ ಹಾಕ್ಕೊಂಡು ವೇಲ್ ಹಾಕ್ಕೊಂಡು ಬಂದಿದ್ದರು ಸರ್. ಎಂಟ್ರೆನ್ಸಲ್ಲೇ ಆಯಿಂಗ್ ಹೇಳ್ಬಿಟ್ಟು ಸ್ಯಾನಿಟೈಸ್ ಮಾಡಿಸಿ ಕಳಿಸ್ದೆ ಸರ್. ಅದಾದಮೇಲೆ ಕೆಲವು ಪುಟ್ಟ ಮಕ್ಕಳನ್ನ 5ನೇ ಕ್ಲಾಸ್ 6ನೇ ಕ್ಲಾಸ್ ಪುಟ್ಟ ಮಕ್ಕಳನ್ನ ಪೇರೆಂಟ್ಸು ಬುರ್ಕಾ ಹಾಕೊಂಬಂದಿದ್ರು ಸರ್. ಅಂದರೆ ಪೇರೆಂಟ್ಸ್ನ ನಾನು ಗೇಟ್ ಒಳಗಡೆ ಬಿಟ್ಕೊಂಡಿಲ್ಲ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋಕೆ ಬಂದಿದ್ರು. ಅಮ್ಮ ನೀವು ಒಳಗೆ ಬರಬೇಡ್ರಿ ಅಂತೇಳಿ ಅವ್ರನ್ನ ಅಲ್ಲೇ ನಿಲ್ಲಿಸಿ ಲಂಚ್ ಬಾಕ್ಸ್ನ ಮಾಯಾಗೊಳಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡ್ವಿ ಸರ್. ಅದರಲ್ಲಿ ಪುಟ್ಟ ಮಕ್ಕಳು ಒಂದು 5ನೇ ಕ್ಲಾಸು 6ನೇ ಕ್ಲಾಸು ಒಂದು ಮಗು ಹಿಂಗೆ ಸುತ್ತಕೊಂಡಿತ್ತು ಸರ್, ಯಾವುದನ್ನ ಇದನ್ನ ಹಿಜಾಬ್ನ ಸುತ್ತಕೊಂಡಿತ್ತು. ಆದರೆ ಅದನ್ನು ಮಗುನ ಪಕ್ಕಕ್ಕೆ ಕರ್ಕೊಂಡು ಪುಟ ಕ್ಲಾಸ್ ರೂಮಲ್ಲೆಲ್ಲ ಹಾಕೊಂಬಾರ್ದಪ್ಪ, ರೂಲ್ಸ್ ಆಗಿದೆ ಅಂದಕ್ಕೆ ಮಗುಗೆ ಮಗು ಕೈಯಲ್ಲಿ ನಾವೇ ಬಿಚ್ಚಿಸ್ಬಿಟ್ಟು ಬ್ಯಾಗ್ಗೆ ಇಡಿಸ್ಬಿಟ್ಟು ಕ್ಲಾಸ್ ರೂಮ್ ಒಳಗೆ ಕಳಿಸಿದ್ದೆವು ಸರ್. ಇಷ್ಟೇ ಸರ್, ಇನ್ನೇನು ಆಗಿಲ್ಲ. ಪೇರೆಂಟ್ಸ್ಗಳು ಬುರ್ಕ ಹಾಕೊಂಬಂದು ಊಟ ತಿಂಡಿ ಕೊಡೋಕೆ ಬಂದವ್ರೆ, ಅವ್ರನ್ನ ಒಳಗೆ ಬಿಟ್ಕೊಂಡಿಲ್ಲ, ಲಂಚ್ ಬಾಕ್ಸ್ನ ನಾವೇ ಇಸ್ಕೊಂಡು ಕಳಿಸಿದ್ದೀವಿ ಸರ್. ಕೆಲವರು ವಾಪಸ್ ಹೋದ್ರು, ಯಾರು ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ನಾನು 11 ಗಂಟೆವರೆಗೂ ತಿಂಡಿನೂ ತಿಂದಂಗೆ ಕಾಯ್ಕೊಂಡು ಕೂತಿದ್ದೀನಿ ಸರ್. ಆ ಥರ ಯಾರೆಲ್ಲ ಪೇರೆಂಟ್ಗಳು ಲಂಚ್ ಬಾಕ್ಸ್ ಕೊಡೋಕ್ಕೆ ಬಂದಿದ್ರು ಅವ್ರನ್ನ ಗೇಟ್ ಒಳಗೆ ಬಿಟ್ಕೊಂಡಿಲ್ಲ, ಲಂಚ್ ಬಾಕ್ಸ್ನ ಇಸ್ಕೊಂಡು ಮಕ್ಕಳನ್ನ ರಿಸೀವ್ ಮಾಡ್ಕೊಂಡು